ಹಲೋ ನಮಸ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಸಿಂಪಲಾಗಿ ವುಲನ್ ವಾಲ್ ಹ್ಯಾಂಗನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಈ ರೀತಿ ಒಂದು ಕಾರ್ಡಿಗೆ ಈ ರೀತಿಯಾಗಿ 50 ಸಲ ಇದನ್ನು ನಾನು ಸುತ್ತಿಕೊಳ್ತಿದ್ದೀನಿ. ಈ ರೀತಿಯಾಗಿ ಸುತ್ತಿಕೊಳ್ಬೇಕು. ನಾನು ಈ ರೀತಿಯಾಗಿ ಸೂಜಿಗೆ ದಾರನ ಹೊಂದ್ಕೊಂಡ್ಬಿಟ್ಟು ಇದನ್ನು ಮುಳುಗಡೆಯಿಂದ ಎಳೆದು ಈ ರೀತಿಯಾಗಿ ನಂತರ ಅದನ್ನು ಕಟ್ ಮಾಡ್ತೀನಿ. ಅಂದರೆ ಆ ಎಲೆಗಳು ಬಿಚ್ಚೋಗಬಾರ್ದು ಅಂತ ಹೇಳಿ ನಂತರ ಈ ರೀತಿಯಾಗಿ ಟೈಟಾಗಿ ಅದನ್ನು ಎಳೆದ್ಬಿಟ್ಟು ಹೀಗೆ ಅದನ್ನು ಸುತ್ತರಿಸಿ ಈ ರೀತಿಯಾಗಿ ಎಳೆದು ಸುತ್ತರಿಸ್ಬಿಟ್ಟು ಒಂದು ಈ ಥರ ಸರಗುಣಿಕೆಯನ್ನು ಹಾಕಿಬಿಟ್ಟು ಅದ್ರ ಒಳಗಡೆಯಿಂದ ಸೂಜಿನ ಹಾಕಿಬಿಟ್ಟು ಈ ರೀತಿಯಾಗಿ ಎಳೆದು ಕಟ್ ಮಾಡಬೇಕು. ಈ ರೀತಿಯಾಗಿ ಆಗುತ್ತೆ. ನಂತರ ಅದು ಲೆವೆಲ್ಲಾಗಿ ಅದನ್ನು ಕಟ್ ಮಾಡಬೇಕು. ಈ ರೀತಿಯಾಗಿ 3 ಕಲ್ಲರ್ನ ನಾನು ಮಾಡಿಟ್ಕೊಂಡಿದ್ದೀನಿ. 3 ಕಲ್ಲರ್ 4 ಮಾಡಿಟ್ಕೊಂಡಿದ್ದೀನಿ. ನಂತರ ನಾನು ಈ ರೀತಿಯಾಗಿ ಒಂದು ತಂತಿನ ತೊಗೊಂಡ್ಬಿಟ್ಟು ಅದು ಸುತ್ತ ನಾನು ಈ ರೀತಿಯಾಗಿ ಉಲನನ್ನು ಸುತ್ತಕೊಳ್ತಾ ಬರ್ತೀನಿ. ಆ ತಂತಿ ಫುಲ್ ಇತ್ತ ಸುತ್ಕೊತಾ ಬರ್ತೀನಿ. ನೆಕ್ಸ್ಟು ಅದೇ ಉಲನನ್ನು 4 ಎಳೆ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ಸುತ್ತಕೊಳ್ತಾ ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪದಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಸುತ್ತಿದ್ದೀನಿ. ಈ ರೀತಿ ಸುತ್ತಾದಮೇಲೆ ನಾನು ಈ ರೀತಿಯಾದಂಥ ಗೋಲ್ಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಚಿಕ್ಕದು. ಅದನ್ನು ನಾನು ಸೂಜಿ ದಾರಕ್ಕೆ ಪೋಣಿಸ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಪೋಣಿಸ್ಕೊಂಡ ನಂತರ ನಾನೇನು ಉಲನ್ನ ಈ ರೀತಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ಪೋಣಿಸ್ಬಿಟ್ಟು ಈ ರೀತಿಯಾಗಿ ಈ ರೀತಿಯಾದಂತಹ ಸ್ಯಾರಿ ಕುಚ್ಚಾಕಲ್ಲಿ ನಾವು ಬಳಸ್ತೀವಲ್ಲ ಬೀಡ್ಸ್ಗಳು, ಈ ರೀತಿಯಂಥ ಬೀಡ್ಸ್ಗಳು ಸಿಗುತ್ತೆ, ಆ ರೀತಿಯಾದಂಥ ಬೀಡ್ಸ್ಗಳನ್ನು ನಾನು ಹಾಕ್ತಿದ್ದೀನಿ. ಈ ರೀತಿಯಾಗಿ ಹಾಕಿದ ನಂತರ ಚಿಕ್ಕ ಗೋಲ್ಡ್ ಬೀಡ್ಸನ್ನು ಹಾಕ್ತಿದ್ದೀನಿ. ನಂತರ ನಾನು ಅದಕ್ಕೆ ಈ ವೈಟ್ ಕಲ್ಲರ್ ಏನು ಬರುತ್ತೆ, ಈ ವೈಟ್ ಕಲರ್ ಪರ್ಲ್ ಏನು ಬರುತ್ತೆ ಅದನ್ನು ನಾನು ಹಾಕ್ತಿದ್ದೀನಿ. ಈ ರೀತಿ ಹಾಕಿದ ನಂತರ ಈ ಗೋಲ್ಡ್ ಕಲರ್ ಬೀಡ್ಸ್ ಏನಿದ್ದಾವೆ ಇದನ್ನು ನಾನು 6 ಬೀಡ್ಸ್ಗಳನ್ನು ನಾನು ಹಾಕ್ತಿದ್ದೀನಿ. ಈ ರೀತಿ 6 ಬೀಡ್ಸನ್ನು ಹಾಕಿ ಮತ್ತೆ ವೈಟ್ ಕಲರ್ ಪರ್ಲನ್ನು ನಾನು ಹಾಕ್ತಿದ್ದೀನಿ. ಈ ರೀತಿಯಾಗಿ ನಾವು 2 ಸ್ಟೆಪ್ಪು ಅದನ್ನು ಪೋಣಿಸ್ಕೋಬೇಕು. ನಂತರ ಈ ರೀತಿಯಾಗಿ ಉಲನ್ ನಾವು ಏನು 4 ಕಲರ್ ಮಾಡಿಟ್ಕೊಂಡಿರ್ತೀವಿ ಅದನ್ನೇ ಈ ರೀತಿಯಾಗಿ ಬೀಡ್ಸ್ಗಳನ್ನು ಹಾಕ್ಕೊಳ್ತಾ ಈ ರೀತಿಯಾಗಿ ಬೀಡ್ಸ್ಗಳನ್ನು ಪೋಣಿಸ್ಕೊಳ್ತಾ ನಾವು ಆ 4 ಕಲರ್ ಉಲನ್ಗಳನ್ನು ಪೋಣಿಸ್ಕೋಬೇಕು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋಗೊಂದು ಲೈಕ್ಸನ್ನು ಕೊಡಿ. ಈ ರೀತಿಯಾಗಿ ಎಲ್ಲವನ್ನು ಪೋಣಿಸ್ಕೊಂಡ ನಂತರ ಅದನ್ನು ಸೆಂಟ್ರಲ್ಲಿ ಮಧ್ಯ ನಾವೇನು ಆ ತಂತಿಗೆ ಉಲನನ್ನು ಸುತ್ತಕೊಂಡಿರ್ತೀವಿ ಆ ಸೆಂಟ್ರಲ್ಲಿ ಈ ರೀತಿಯಾಗಿ ಅದನ್ನು ಕಟ್ಬಿಟ್ಟು ಈ ರೀತಿಯಾಗಿ ಅದನ್ನು ಹೊಲ್ದ್ಬಿಟ್ಟು ನೀಟಾಗಿ ಗಂಟನ್ನು ಹಾಕಬೇಕು. ಈ ರೀತಿಯಾಗಿ ನಾವು ಈ ರೀತಿಯ 4 ಎಳೆಗಳನ್ನು ಮಾಡಿಕೊಳ್ಬೇಕು. ಆಮೇಲೆ ನೋಡಿಬಿಟ್ಟು ಅದನ್ನು ಸೆಂಟ್ರಲ್ಲಿ ಅದನ್ನು ಪಕ್ಕ ನಾವು ಆ ರೀತಿ ನಾಟ್ ಹಾಕ್ಕೊಂಡು ಅದನ್ನು ಅದಕ್ಕೆ ಕಟ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಕಟ್ ಮಾಡ್ತಾ ಹೋಗಬೇಕು. ನಂತರ ನಾನು ಈ ರೀತಿಯಂತ 2 ಬಳೆಗಳನ್ನು ತೊಗೊಂಡಿದ್ದೀನಿ, ಚಿಕ್ಕ ಬಳೆಗಳನ್ನು. ಅದರ ಮಧ್ಯದಲ್ಲಿ ಒಂದು ನಾಟನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಉಲನನ್ನು ಆ ಬಳೆಯ ಒಳಗಡೆಯಿಂದ ಹಾಕಿ ತೊಗೊಳ್ತಿದ್ದೀನಿ. ಈ ರೀತಿಯಾಗಿ ನೋಡಿ, ಎಳೆದು ಬಳೆ ಒಳಗಳಿಂದ ಈ ರೀತಿಯಾಗಿ ಉಲನನ್ನು ಆ ಬಳೆಯ ಸುತ್ತ ನಾವೇನು ಮಾಡಬೇಕು, ಈ ರೀತಿಯಾಗಿ ಸುತ್ತಕೊಳ್ತಾ ಬರಬೇಕು. ಮಧ್ಯದಿಂದ ಎಳೆದ್ಬಿಟ್ಟು ಹಿಂಗೆ ಈ ರೀತಿಯಾಗಿ ಸುತ್ತಕೊಳ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಆಗುತ್ತೆ. ನೆಕ್ಸ್ಟ್ ನಾನು ಈ ರೀತಿಯಂಥ ಕುಂದನ್ಸ್ಗಳನ್ನು ತೊಗೊಂಡಿದ್ದೀನಿ.
ರೀತಿಯಾಗಿ ಅಂಟಿಸ್ಬೇಕು ಇದನ್ನು. ನಾವು ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ವುಲನ್ನಿಂದ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿಯಾಗಿ ವಾಲ್ ಹ್ಯಾಂಗಲ್ನ ನಾವು ಆರಾಮಾಗಿ ಈಸಿಯಾಗಿ ಮನೇಲೆ ಮಾಡ್ಬೋದು. ಇದರಿಂದ ಅದು ನೋಡಿದಾಗಲ್ಲ ನಾವು ಮಾಡಿದ್ದೀವಿ ಅಂತ ಅನ್ನೋ ಖುಷಿ ನಮಗೆ ಸಿಗತ್ತೆ. ಈ ರೀತಿಯಾಗಿ ನಂತರ ಇದಕ್ಕೊಂದು ನಾಟನ್ನು ಹಾಕಿಬಿಟ್ಟು ಮಾಡಿದ್ರೆ ಈ ರೀತಿಯಾದಂಥ ಸಿಂಪಲ್ ವಾಲ್ ಹ್ಯಾಂಗ್ ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.